ಅಂತ ಸ್ಪಷ್ಟವಾಗಿ ಹೇಳ್ತೇನೆ. ಮಾನ್ಯ ಯಡಿಯೂರಪ್ಪನವರು ವಿಜಯೇಂದ್ರನ ಎಮ್ ಎಲ್ ಸಿ ಮಾಡಬೇಕು, ಮಂತ್ರಿ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಹೇಳ್ಕೊಂಡಿಲ್ಲ. ನನಗಂತೂ ವಿಶ್ವಾಸ ಇದೆ, ನಾನು ರಾಜ್ಯದ ಉಪಾಧ್ಯಕ್ಷನಾಗಿ ರಾಜ್ಯದಿಂದ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನನ್ನು ಹೇಗೆ ಬಳಸ್ಕೋಬೇಕು ಏನು ಅಂತಕ್ಕಂಥದ್ದನ್ನ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಈ ವಿಚಾರದಲ್ಲಿ ಕಾಂಗ್ರೆಸ್ನವರು ಮುಖ ತೋರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರಿಗೆ ಯಾವ ಸ್ಥಾನಮಾನವನ್ನು ಕೊಡಬೇಕು ಅಂತಕ್ಕಂಥದ್ದು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಯಡಿಯೂರಪ್ಪ ಅವ್ರು ಗುಡುಗಿದ್ರೆ ಇಡೀ ವಿಧಾನಸೌಧ ಅಡಗುತ್ತೆ ಅಂತ ಮಾತಿತ್ತು, ಸ್ವತಃ ವಿರೋಧ ಪಕ್ಷ ನಾಯಕರೇ ಹೇಳ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪ ಈ ಮೂಲೆ ಗುಂಪು ಮಾಡ್ತಾ ಇದ್ರೆ ಅವ್ರು ನೋಡ್ರಿ. ಸನ್ಮಾನ ಯಡಿಯೂರಪ್ಪನವರು ರಾಜ್ಯ ಬಿಜೆಪಿ ಎರಡೂ ಒಂದೇನೆ. ಯಡಿಯೂರಪ್ಪನವ್ರಿಲ್ಲದೆ ಬಿಜೆಪಿ ಇಲ್ಲ, ಬಿಜೆಪಿ ಇಲ್ಲದೆ ಯಡಿಯೂರಪ್ಪನವ್ರಿಲ್ಲ. ಯಾಕೆ ಅಂತಂದ್ರೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನ ತನ್ನ ಕುಟುಂಬ ಅನ್ನೋ ರೀತಿಯಲ್ಲಿ 30-40 ವರ್ಷಗಳಿಂದ ಪಕ್ಷವನ್ನು ಇಲ್ಲಿ ತನಕ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಯಡಿಯೂರಪ್ಪನವರ ಮೂಲ ಗುಂಪು ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವನ ಆಗೋದಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಅವ್ರನ್ನ ಸಂಘಟನೆಯಲ್ಲೂ ಕೂಡ ತೊಡಗಿಸ್ಕೊಂಡು ಯಡಿಯೂರಪ್ಪ ಮೂಲಕ ಪಕ್ಷಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಎಲ್ಲ ನಾಯಕರು ಸೇರಿ ಮಾಡ್ತಾರೆ. ಏನೋ ಒಂದು ಕಡೆ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅನ್ನಿಸೋದಿಲ್ಲ, ಮೂಲೆ ಗುಂಪು ಮಾಡೋ ಪ್ರಶ್ನೆ ಉದ್ಭವನೆ ಆಗೋದಿಲ್ಲ. ಆಗಲೇ ಹೇಳಿದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂಥ ಸಂದರ್ಭಗಳು ಕೂಡ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ತರ್ತಕ್ಕಂಥದ್ದು ನನ್ನ ಗುರಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಹಾಗಾಗಿ ಯಡಿಯೂರಪ್ಪನವ್ರು ಮೂಲೆ ಗುಂಪು ಮಾಡ್ತಕ್ಕಂಥದ್ದಾಗಲಿ ಅಥವಾ ಭಾರತೀಯ ಜನತಾ ಪಾರ್ಟಿ ಅವರನ್ನ ಕಡೆಗಣಿಸ್ತಕ್ಕಂಥದ್ದಾಗಲಿ ಯಾವುದು ಕೂಡ ಪ್ರಶ್ನೆ. ಸರ್, ಈಗ ಅಧ್ಯಕ್ಷ ಪದವೀಧರ ಚುನಾವಣೆ ಸಂದರ್ಭದಲ್ಲೂ ಕೂಡ ಬ್ಯಾನರ್ಗಳು ಪೋಸ್ಟರ್ಗಳು ಅಲ್ಲಿ ಯಡಿಯೂರಪ್ಪನವ್ರ ಫೋಟೋ ಮಿಸ್ ಆಗುತ್ತೆ, ಬೇರೆ ಲೋಕಲ್ ಯಾರು ಮಿಸ್ ಮಾಡಿದವ್ರು ಕೇಳೋಣ. ಯಡಿಯೂರಪ್ಪನವರು ಫೋಟೋ ಅವಶ್ಯಕತೆ ಇಲ್ಲ ಅಂತ ಯಾರಿಗಾರು ಅನ್ಸಿದ್ರೆ ಅವ್ರಿಗೆ ಪ್ರಶ್ನೆ ಮಾಡಬೇಕು. ಇಲ್ಲೊಂದು ಕಡೆ ಶಕ್ತಿ ಗುಂಪು ಕೆಲಸ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಶಕ್ತಿ ಏನಂತೇಳಿ ರಾಜ್ಯ ಜನತೆ ಗೊತ್ತಿದೆ. ಹಾಗಾಗಿ ಅವರನ್ನ ಮುಂದೆ ಬೆಳೆಯೋದಕ್ಕೆ ಏನು ಬೇಕೋ ತಯಾರಿ ನಡೆಸ್ತೀನಿ. ಮುಂದಿನ ಚುನಾವಣೆ ತಯಾರಿ ಈಗಾಗಲೇ ನಡೀತಾ ಇದೆ. ಪಕ್ಷ ನಿರ್ಧಾರ ಮಾಡುತ್ತೆ, ಅದ್ರ ಪ್ರಕಾರ ಹೋಗ್ತೇನೆ. ಅವರು ನಮ್ಮನ್ನು ಎಮ್ ಎಲ್ ಸಿ ಮಾಡೋದ್ರ ಮೂಲಕ ಮತ್ತೊಂದು ಪ್ರಶ್ನೆ ಉದ್ಭವ ಆಗೋದಿಲ್ಲ. ಹಾಗಾಗಿ ನಾವು ಯಾವ ರೀತಿ ಮುಂದೆ ಸಾಗಬೇಕು ರಾಜಕಾರಣದಲ್ಲಿ ಅಂತಕ್ಕಂಥ ಸ್ಪಷ್ಟತೆ ನನಗೆ ಖಂಡಿತ ಇದೆ. ಹಾಗಾಗಿ ಇದು ಯಾವುದು ಕೂಡ ಇವತ್ತು ಹಿನ್ನಡೆ ಮತ್ತೊಂದು ಪ್ರಶ್ನೆ ಉದ್ಭವ ಆಗೋದಿಲ್ಲ. ಬರುವಂಥ ದಿನಗಳ ಇನ್ನೂ ಹೆಚ್ಚು ಸಕ್ರಿಯ ಆಗಿ ಪಕ್ಷಕ್ಕೆ ಬಲ ತುಂಬತಕ್ಕಂಥ ಕೆಲಸ ನಾನು ಕೂಡ ಮಾಡ್ತೇನೆ. ಬಟ್ ಇದರಿಂದ ನಿಮಗೆ ದೊಡ್ಡ ನಿಮ್ಮ ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವರೆಲ್ಲರೂ ಕೂಡ ಸಾಕಷ್ಟು ಬೇಸರ ಆಗಿದೆ, ನಿರಾಶೆ ಆಗಿಲ್ವಾ ಅಂತ ಸಿಕ್ಕುತ್ತೆ. ರಾಜ್ಯದಲ್ಲಿ ಹಲವಾರು ರೀತಿ ವಿಚಾರವಾಗಿ ಚರ್ಚೆ ಆಗ್ತದೆ. ನಾನಂತೂ ತಮ್ಮ ಮೂಲಕ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನಿನ್ನೆ ನಾನು ಟ್ವೀಟ್ ಕೂಡ ಮಾಡಿದೆ. ಇದರಲ್ಲಿ ಯಾವುದೇ ರೀತಿ ನನಗೆ ಹಿನ್ನಡೆಯೂ ಕೂಡ ಆಗಿಲ್ಲ. ಬರುವಂಥ ದಿನಗಳು ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಓಡಾಡೋದಕ್ಕೆ ನಂಗೆ ಬಲ ಸಿಕ್ಕಿದೆ, ಅದನ್ನ ಮಾಡಿ ತೋರಿಸ್ತೇನೆ. ಬಟ್ ಎಲ್ಲೋ ಒಂದ್ ಕಡೆ ಏನು ಬೇರೆ ಬೇರೆ ಪಕ್ಷಗಳ ರೀತಿಯೇ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದೇನಾದ್ರು ಅಲ್ಲಿ ನೋಡಿ. ನಾನು ಕೂಡ ಹಿಂದೆ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿನಲ್ಲಿ ಕಾರ್ಯದರ್ಶಿಯಾಗಿ, ತದನಂತರ ರಾಜ್ಯ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ, ಈಗ ರಾಜ್ಯ ಯುವಮೋರ್ಚಾ ರಾಜ್ಯ ಉಪಾಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತೇನೆ. ಯಡಿಯೂರಪ್ಪನವ್ರ ಮಗ ಅನ್ನೋ ಕಾರಣಕ್ಕೆ ನಾನು ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ. ನನ್ನನ್ನು ಕೂಡ ಗುರುತಿಸಿ ಒಂದು ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದ್ರ ಮೂಲಕ ಮುಂದೆ ರಾಜಕೀಯವಾಗಿ ಬೆಳೆಯೋದಕ್ಕೆ ಏನ್ಬೇಕು ನಾನು ತಯಾರು ಮಾಡ್ತೀನಿ.